ಏಪ್ರಿಲ್ ಇಪ್ಪತ್ತೊಂಬತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಕೀರ್ತನೆಗಳು ತೊಂಬತ್ತೊಂದು ಹದಿನೈದು ಕರ್ತನ ಬಳಿಗೆ ನಮ್ಮ ದುಃಖ ತಾಪಗಳನ್ನು ಕೊಂಡು ಇವುದು ನಿಜವಾಗಿ ಒಂದು ಘನ ಸವಲತ್ತು ಯಾಕೆಂದರೆ ದೇವರಿಗೆ ಗೊತ್ತು ಜೀವನದ ಅಳಲುಗಳ ಕಹಿಗಳನ್ನು ಹೇಗೆ ನಿವಾರಿಸಬೇಕು ಎಂದು ಮೊದಲದಾಗಿ ಲೌಕಿಕ ವಸ್ತುಗಳು ವ್ಯರ್ಥವಾದವು ಅವುಗಳಿಂದ ನಮ್ಮ ಆತ್ಮಗಳ ಆಕಾಂಕ್ಷೆಗಳನ್ನು ತೃಪ್ತಿಪಡಿಸಲಾಗದು ಮತ್ತು ನೊಂದ ಹೃದಯಕ್ಕೆ ಸಾಂತ್ವನ ನೀಡದು ಎಂಬುದನ್ನು ದೇವರು ಅನುಭವಗಳಿಂದ ನಮಗೆ ವ್ಯಕ್ತಪಡಿಸುತ್ತಾನೆ ನಮ್ಮ ಅನುಭವಗಳ ಶೋಕ ಎಷ್ಟೇ ಇದ್ದರೂ ಅವೆಲ್ಲ ಬೇಗ ಮಾಸಿ ಹೋಗುವವು ಎಂಬ ಆಲೋಚನೆ ನಮ್ಮಲ್ಲಿ ಹುಟ್ಟುತ್ತವೆ ಹಾಗೆ ಮಾಡಿದಲ್ಲಿ ನಮ್ಮಲ್ಲಿ ಸಮಾಧಾನದ ನೀತಿ ಫಲಗಳು ಪಕ್ವವಾಗಿ ಬಲಯುತವಾದ ಗೌರವವುಳ್ಳ ನಡತೆ ನಮ್ಮಲ್ಲಿ ವೃದ್ಧಿಗೊಳ್ಳುತ್ತದೆ ಇವೆಲ್ಲ ಸ್ವಯಂ ನಿರ್ಬಂಧ ಆಲೋಚನಾ ಪರಾಮರ್ಶೆ ಬಾಧೆಗಳಲ್ಲಿ ತಾಳ್ಮೆ ಸಹನೆ ಪ್ರೀತಿಪೂರಕವಾದ ವಿಧೇಯತೆ ಮತ್ತು ದೇವರಲ್ಲಿ ನಂಬಿಕೆ ಭರವಸೆಗಳಿಂದ ಮಾತ್ರ ಸಾಧ್ಯವಾಗುತ್ತದೆ